Subscribe now and press the bell icon. Never miss an update. ಹಾಯ್ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ಶಿವರಾತ್ರಿ ಪ್ರಯುಕ್ತ ಸ್ಮಾಲ್ ಮಿಲೆಟ್ ಅಂತ ಹೇಳ್ತಾರಲ್ಲ, ಅಥವಾ ಸಾಮೆ ಅಕ್ಕಿ ಅಂತಾರೆ ಕನ್ನಡದಲ್ಲಿ, ಅದರದ್ದು ಇದು ಏನದು ಕರ್ಡ್ ರೈಸ್ ಅಂದರೆ ಮೊಸರನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಸ್ಮಾಲ್ ಮಿಲೆಟ್ ತೋರಿಸ್ತಾ ಇದ್ದೀನಿ, ಅರ್ಧ ಕಪ್ಪು. ಈ ಅರ್ಧ ಕಪ್ಪು ಚೆನ್ನಾಗಿ ಅರ್ಧ ಒನ್ ಅವರ್ ನೆನೆಸಿದ್ದೆ. ನೆನೆಸಿಬಿಟ್ಟು ಅದ್ರ ನೀರೆಲ್ಲ ತೆಗೆದು ಅದನ್ನು ಹಾಗೆ ಬಸ್ದುಬಿಟ್ಟು ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ಈಗ ಅದಕ್ಕೆ 1/5 ಟೀಸ್ಪೂನು ಉಪ್ಪು ಹಾಕ್ಕೊಳ್ಳಿ. ಇದರಲ್ಲಿ ಕೂಡ ಹಳೆಯದು ಹೊಸ್ತು ಅಂತ ಇರುತ್ತೆ, ಸೊ ನೀರಿನ ಕ್ವಾಂಟಿಟಿ ನೋಡ್ಕೊಂಡು ಹಾಕೋಬೇಕಾಗತ್ತೆ. 1 ಟೀಸ್ಪೂನು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ, ಕುಕ್ಕಿಂಗ್ ಆಯಿಲು. ಹಾಗೆ 2-2.5 ಕಪ್ ನೀರು ಹಾಕ್ಕೋಬೋದು. 2 ಕಪ್ ಹಾಕಿದ್ದೀನಿ ನಾನು, ಚೆನ್ನಾಗಿ ಬೆಂದು ಬಂದಿದೆ. ಈಗ ಒಂದು ಕೆಲಸ ಮಾಡಿ, ಕುಕ್ಕರ್ದು ಲಿಡ್ಡು ಕ್ಲೋಸ್ ಮಾಡಿಬಿಟ್ಟು ಸಾಫ್ಟ್ ಮೆದು ಆಗೋ ತನಕ ಕುಕ್ ಮಾಡಿ. ಈಗ ಅದು ನಾನು ತೋರಿಸ್ಬೇಕಾದ್ರೆ ನಿಮ್ಗೆ ಸ್ವಲ್ಪ ಆರಿದೆ, ಅದರಿಂದ ಸ್ವಲ್ಪ ಗಟ್ಟಿ ಆದಕ್ಕೆ ಕಾಣುತ್ತೆ, ಬಟ್ ತುಂಬ ಚೆನ್ನಾಗಿ ಕುಕ್ಕಾಗಿದೆ ನೋಡಿ. ಇವಾಗ ಗೊತ್ತಾಗುತ್ತೆ ನಿಮಗೆ ಹೆಂಗೆ ಕುಕ್ಕಾಗಿದೆ ಅಂತಂದ್ಬಿಟ್ಟು. ಚೆನ್ನಾಗಿ ಕುಕ್ಕಾಗಿದೆ, ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು ಅಷ್ಟೇ. ಇವಾಗ ಮ್ಯಾಶ್ ಮಾಡಬೇಕು, ತುಂಬಾ ಚೆನ್ನಾಗಿ ಕುಕ್ಕಾಗ್ಬಿಟ್ಟಿದೆ. ಈಗ ಅದಕ್ಕೆ 1 ಕಪ್ಪು ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕಂಬೈನ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಿಕ್ಸ್ ಆದರೆ ಅದು ಮೆದು ಆಗಿಬಿಡುತ್ತೆ, ಯಾಕಂದರೆ ಚೆನ್ನಾಗಿ ಕುಕ್ಕಾಗಿದೆಯಲ್ಲ, ಮ್ಯಾಶ್ ಆಗಿಬಿಟ್ಟಿದೆಯಲ್ಲ ಎಲ್ಲ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಮ್ಯಾಶ್ ಆಗಿಬಿಡುತ್ತೆ ನೋಡಿ, ಹೌದಾ? ಈಗ ಅದು ಒಂದು ಬದಿಲಿಡಿ. ಈಗ ಅದಕ್ಕೆ ಒಗ್ಗರಣೆ ತಯಾರು ಮಾಡೋಣ. 2 ಟೀಸ್ಪೂನು ದನದ ತುಪ್ಪನ ಒಂದು ಪ್ಯಾನ್ಗೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿಡಿ, ಅದು ಬಿಸಿ ಆಗುತ್ತಲ್ಲೋ. ಅದಕ್ಕೆ 1 ಟೀಸ್ಪೂನು ಸಾಸಿವೆ ಕಾಳು ಹಾಕಿ. ಈಗ ಅದು ಚಟಪಟ ಅಂತ ಇದೆ ಅನ್ಬೇಕಾದ್ರೆ ಅದಕ್ಕೆ 1/2 ಟೀಸ್ಪೂನು ಜೀರಿಗೆ ಹಾಕಿ. ಎರಡೂ ಒಟ್ಟಿಗೆ ಚಟಪಟ ಆಗ್ತಾ ಇರಬೇಕಾದ್ರೆ ಅದಕ್ಕೆ ಒಂದೇ ಒಂದು ಹಸಿಮೆಣಸಿನ್ಕಾಯಿ, ತುಂಬ ಖಾರ ಇದೆ, ಅದನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕಿ. ಮತ್ತು 1 ಟೀಸ್ಪೂನು ಗ್ರೇಟ್ ಮಾಡಿರುವಂಥ ಶುಂಠಿ ಹಾಕಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನೆಲ್ಲ, ಯಾಕಂದರೆ ಇದು ಎರಡರದ್ದು ಖಾರ ಬಿಟ್ಟರೆ ಅದೇ ಖಾರ ಅದಕ್ಕೆ ಮೊಸರನ್ನಕ್ಕೆ ಆಗೋದು. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋದಲ್ಲ. ಈಗ ಅದಕ್ಕೆ ಸ್ವಲ್ಪ ಕ್ಯಾಶ್ಯೂ ಪೀಸಸ್ ಅಂದರೆ ಗೋಡಂಬಿ ತುಂಡುಗಳನ್ನ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಒಂದು ಸತಿ ಕೈ ಆಡಿಸ್ಕೋಬೇಕಾಗತ್ತೆ, ಯಾಕಂದರೆ ಇದೆಲ್ಲ ಒಟ್ಟಿಗೆ ಅದರಲ್ಲಿ ಚೆನ್ನಾಗಿ ಫ್ರೈ ಆಗಿ ಬರುತ್ತೆ ನೋಡಿ. ಈಗ ಆಯ್ತಲ್ಲ, ಇದು ಅರ್ಧ ಫ್ರೈ ಆದರೆ ಸಾಕು ಗೋಡಂಬಿ. ಇನ್ನಿವಾಗ ನಾವು ಬೇರೆ ಎಲ್ಲ ಫ್ರೈ ಮಾಡಬೇಕಾದ್ರೆ ಅದು ಫ್ರೈ ಆಗುತ್ತೆ. ಇದಕ್ಕೆ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಎಳೆದೇ ಹಾಕ್ಕೊಂಡ್ರೆ ಒಳ್ಳೆಯದು, ಯಾಕಂದರೆ ಸ್ವಲ್ಪ ಬೆಳೆದ್ರೆ ಚೆನ್ನಾಗಿರೋದಿಲ್ಲ. 2 ಪಿಂಚು ಹಿಂಗೆ ಪೌಡ್ರ್ ಹಾಕ್ಕೊಳ್ಳಿ. 1 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಇಡೀದು. ಎಲ್ಲನೂ ಒಟ್ಟಿಗೆ ಒಂದು ಸತಿ ಅದಕ್ಕೊಂದು ಮಿಕ್ಸ್ ಕೊಡಿ ನೋಡಿ. ಎಲ್ಲ ಇದು ಫ್ರೈ ಆಗಿಬಿಡ್ತು ಈಗ, ಹೌದಾ? ಗೋಡಂಬಿ ಎಲ್ಲ ಬ್ರೌನ್ ಕಲರ್ ಆಗಿಬಿಡ್ತು ನೋಡಿ. ಈಗ ಅದಕ್ಕೆ 1 ಟೀಸ್ಪೂನು ಕಡಲೆಬೇಳೆ, 1/2 ಟೀಸ್ಪೂನು ಕಡಲೆಬೇಳೆ ಹಾಕಿ. ಮತ್ತು 1/2 ಟೀಸ್ಪೂನು ಉದ್ದಿನಬೇಳೆ ಹಾಕಿ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ. ಆಗ್ತಾ ಇದೆ ಈಗ, ಆಗ್ತಾ ಬಂತು ನೋಡಿದ್ರ ಆಯ್ತಲ್ಲ. ಈಗ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ನೋಡಿ, ಆಯಿತಾ? ಈಗ ಅದಕ್ಕೆ 4-5 ಬ್ಲ್ಯಾಕ್ ಪೆಪ್ಪರ್ ಹಾಕ್ಕೊಳ್ಳಿ. ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇವಾಗ ಅದನ್ನು ತಣ್ಣಗಾಗ್ಲಿಕ್ಕೆ ಬಿಡಿ. ಅಷ್ಟರಲ್ಲಿ ನಾವು ಇದಕ್ಕೆ ಇದನ್ನು ನೋಡಿ, ಯಾವಾಗಲೂ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ನೋಡಿ, ಎಷ್ಟು ಚೆನ್ನಾಗಾಯ್ತು. ತಣ್ಣಗಾದಮೇಲೆ ಆ ಒಗ್ಗರಣೆಗೆ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ತಣ್ಣಗಾಗಿದೆ, ಅದು ತಣ್ಣಗಾಗಿದೆ. ಈಗ ಅದಕ್ಕೆ 1/4 ಕಪ್ಪು ಯೋಗರ್ಟ್ ಅಂದರೆ ಮೊಸರು ಹಾಕ್ಕೊಳ್ಳಿ. 1/2 ಟೀಸ್ಪೂನು ಉಪ್ಪು ಹಾಕ್ಕೊಳ್ಳಿ. ಮತ್ತು 1 ಟೇಬಲ್ಸ್ಪೂನು ಸಕ್ಕರೆ ಹಾಕ್ಕೊಳ್ಳಿ. ಬೇಕಾಗತ್ತೆ ಅದು ಅಷ್ಟು, ಯಾಕಂದರೆ ನಾವು ಒಂದು 3-4 ಅವರ್ಸ್ ಬಿಟ್ಟು ತಿನ್ನೋದು ಅಂತಂದರೆ ಕರೆಕ್ಟಾಗಿ ಅದೆಲ್ಲ ಅಡ್ಜಸ್ಟ್ ಆಗಿಬಿಟ್ಟು ತುಂಬ ಚೆನ್ನಾಗಾಗತ್ತೆ. ಈಗ ಒತ್ತು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ, ಎಲ್ಲ ಚೆನ್ನಾಗಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಅದರಲ್ಲಿ. ಈಗ ಅದಕ್ಕೆ ಸೀಡ್ಲೆಸ್ ಗ್ರೇಪ್ಸು ಗ್ರೀನ್ ಹಸೂರದ್ದು ಹಾಕಿದ್ದೀನಿ ಒಂದು ಸ್ವಲ್ಪ, ಹಾಗೆ ಸ್ವಲ್ಪ ಕಪ್ಪುದು ಸೀಡ್ಲೆಸ್ ಗ್ರೇಪ್ಸ್ ಇವಾಗ ಚೆನ್ನಾಗಿ ಸಿಗುತ್ತೆ, ಅದನ್ನು ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಸಣ್ಣಕ್ಕೆ ಕಟ್ ಮಾಡಿರೋದು. ಮತ್ತು ಪೊಮಾಗ್ರಾನೇಟ್ ಅದನ್ನು ಅದರದ್ದು ಸೀಡ್ಸ್ ಸ್ವಲ್ಪ ಹಾಕ್ಕೊಳ್ಳಿ, ದಾಳಿಂಬೆದು. ಎಲ್ಲನೂ ಒಟ್ಟಿಗೆ ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಎಷ್ಟು ಚೆನ್ನಾಗಾಯ್ತು ನೋಡಿ, ಕಲರ್ಫುಲ್ ಆಯ್ತು, ಹೌದಾ? ಈಗ ನಿಮಗೆ ಯಮ್ಮಿ ಕರ್ಡ್ ರೈಸು ರೆಡಿ ಆಯಿತು. ಕರ್ಡ್ ಮಿಲೆಟ್ ಕರ್ಡ್ ರೈಸ್ ರೆಡಿ ಆಯಿತು ನೋಡಿ. ಈಗ ಅದನ್ನು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತೀನಿ, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನಾನು ಕೆಲವು ಮಿಲೆಟ್ದೆ ಲಿಂಕ್ಸ್ ಹಾಕಿರ್ತೀನಿ ಕೆಳಗಡೆ, ಚೆಕ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಬಾಯ್.